ಶಾಸಕ ರೇಣುಕಾಚಾರ್ಯರಿಗೆ ಅಪರಿಚಿತರಿಂದ ಕೊಲೆ ಬೆದರಿಕೆ ಹಾಕಲಾಗಿದೆ. ಶಾಸಕ ರೇಣುಕಾಚಾರ್ಯ ಅವರಿಗೆ ಅಪರಿಚಿತ ಕೊಲೆ ಬೆದರಿಕೆ ಹಾಕಿದ್ದಾನೆ. ಸದಾಶಿವನಗರ ಪೊಲೀಸ್ ಠಾಣೆಗೆ ರೇಣುಕಾಚಾರ್ಯ ದೂರು ಕೊಟ್ಟಿದ್ದಾರೆ. ಅನಾಮಧೇಯ ಕರೆ ಮಾಡಿ ಕೊಲೆ ಬೆದರಿಕೆ ಹಾಕಿದಾಗಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾಲ್ಕೈದು ದಿನಗಳಲ್ಲಿ ಕೊಲೆ ಮಾಡೋದಾಗಿ ಶಾಸಕರಿಗೆ ಬೆದರಿಕೆ ಹಾಕಿದ್ದಾನೆ. ಮೂರು ದಿನದಲ್ಲಿ ನಿನ್ನ ಕೊಚ್ಚಿ ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ದಾನಂತೆ. ಅವಾಚ್ಯ ಪದಗಳಿಂದ ಬೈದು ಕೊಲೆ ಮಾಡೋದಾಗಿ ಬೆದರಿಸಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮುಸ್ಲಿಂ ವಿರೋಧಿ ಹೇಳಿಕೆ ನೀಡ್ತೀಯಾ ಅಂತ ಬೆದರಿಕೆ ಹಾಕಿದ್ದಾನೆ ಅಂತ ದೂರು ಕೊಟ್ಟಿದ್ದಾರೆ. ಬೆದರಿಕೆ ಕರೆ ಬಗ್ಗೆ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸದ್ಯ ವಿವಾದದ ಮೇಲೆ ವಿವಾದಗಳಾಗ್ತಾ ಇದೆ. ಮೊದಲನೇದಾಗಿ ಹಿಜಾಬ್ ವಿವಾದ, ಅದಾದ್ಮೇಲೆ ಮುಸ್ಲಿಂ ಧರ್ಮದವರಿಗೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಬಾರದು, ಇದೀಗ ಹಲಾಲ್ ಮಾಂಸವನ್ನು ಖರೀದಿ ಮಾಡಬಾರದು ಹಿಂದೂ ಧರ್ಮದವರು, ಹೀಗೆ ಬಿಜೆಪಿಯ ನಾಯಕರುಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಮುಸ್ಲಿಂ ವಿರೋಧಿ ಹೇಳಿಕೆಯನ್ನು ನೀಡ್ತೀಯಾ, ನಿನ್ನನ್ನು ನಾಲ್ಕೈದು ದಿವಸದಲ್ಲಿ ಕೊಲೆ ಮಾಡಿಬಿಡ್ತೀನಿ, ಮೂರು ದಿವಸದಲ್ಲಿ ಕೊಚ್ಚಿ ಹಾಕ್ಬಿಡ್ತೀನಿ ಅಂತ ಅಪರಿಚಿತ ವ್ಯಕ್ತಿಯೊಬ್ಬ ಕರೆ ಮಾಡಿ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾನೆ ಅಂತ ಸದಾಶಿವನಗರ ಪೊಲೀಸ್ ಠಾಣೆಗೆ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಅಪರಿಚಿತ ರೇಣುಕಾಚಾರ್ಯ ಅವರಿಗೆ ಕರೆ ಮಾಡಿ ಯಾವ ರೀತಿಯಾಗಿ ಬೆದರಿಕೆ ಹಾಕಿದ್ದಾನೆ ರೇಣುಕಾಚಾರ್ಯ ಹಾಗೂ ಆ ಅಪರಿಚಿತ ವ್ಯಕ್ತಿಯ ಆಡಿಯೋ ಸಂಭಾಷಣೆಯನ್ನ ಕೇಳಿಸ್ಕೊಂಬರೋಣ. ಹಲೋ, ಏಯ್ ನೀ, ಹಲೋ ಹಲೋ, ನಿನ್ನ ಹೆಸರು ಹೇಳ. ನನ್ನ ಹೆಸರು ಎಂತ ಮಾಡ್ತೀನಿ, ಹಲಾಲ್ ಕಟ್ ಮಾಡ್ಬೇಡು, ದಂಡ ಕಟ್ ಮಾಡ್ಬೇಕು. ಏ ನನ್ ಮಕ್ಳ ಇಷ್ಟಿನ ತಿನ್ ತಿಂಕ ಬಂದ್ರಿ, ಏ ನಿಮ್ಗೆ ಸಾಯಿ ಹೊಡ್ತೀನಿ. ನೀನ್ಯಾರು? ಮಾರ ನಿಮ್ಗೆ ನಿಮ್ಗೆ ಆಗಿ ನನ್ ಮಾರ ಈಗ ರೋಗ ಹಿಡ್ತಿರೋದು. ನೀನ್ ನೆಟ್ಟು ಮಾತಾಡು. ಹಲೋ, ಒಂದ್ ಹದಿನೈದು ದಿವಸದೊಳಗೆ ನಿನ್ಗೂ ನಿನ್ ಮಗನಿಗೆ ಸಿಗಿತೀವಿ ನೋಡು. ನಿನ್ ಹೌದಾ? ಇದೇ ತರ ನೀನ್ ನಾಟ್ಕೋಡು, ಏನೋ ಸಪೋರ್ಟ್ ಮಾಡ್ತಿ ಅಂಗಡಿ ಕೊಡೋಕೆಲ್ಲ. ಏಯ್ ನೀನ್ ಯಾವನ ನನಗೆ ಫೋನ್ ಮಾಡಕ್ಕೆ? ನೀನು ಒಳ್ಳೆ ರೀತಿ ಮಾತಾಡು. ನಾನು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಲ್ಲ. ಏನು ಯಾರು ಸೃಷ್ಟಿ ಮಾಡಿದ್ದ? ಯಾರು ಸೃಷ್ಟಿ ಮಾಡಿದ್ದ? ಯಾರು ನೀನು ಒಳ್ಳೆ ರೀತಿ ಮಾತಾಡು. ನಾವಲ್ಲ, ಇನ್ನು ಇನ್ನು ಮುಸ್ಲಿಂ ಗಲಾಟೆ ನಾವು ಸೃಷ್ಟಿ ಮಾಡ್ತೀವಿ, ನೀವು ಮಾಡ್ತಿದ್ದೀರಾ? ಹಲೋ, ಕರೆ ಮಾಡಿ ಬೆದರಿಕೆ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ರೇಣುಕಾಚಾರ್ಯ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾತುಕತೆಯನ್ನು ನಡೆಸಿದ್ದಾರೆ. ಶಾಸಕರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಬಿಜೆಪಿಯ ಹಿರಿಯ ಶಾಸಕ ಎಂ ಪಿ ರೇಣುಕಾಚಾರ್ಯ ಅವರಿಗೆ ಕೊಲೆ ಬೆದರಿಕೆ ಆರೋಪ ಕೇಳಿ ಬಂದಿದೆ. ಇವತ್ತು ರೇಣುಕಾಚಾರ್ಯ ಅವರು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ. ನಮ್ಮ ಜೊತೆ ಅವರು ಇದ್ದಾರೆ ಸರ್. ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನ್ ವಿಚಾರವಾಗಿ ಸರ್? ಕೇಸ್ ಕೊಡ್ತಾ ಇದ್ದೀನಿ. ಬೆಳಗ್ಗೆ 10:04 ಹತ್ತು ಏಳು ಹತ್ತು ಹನ್ನೊಂದು ಹತ್ತು ಹದಿಮೂರು ಹತ್ತು ಹದಿಮೂರು ಹತ್ತು ಹದಿನೇಳು ಹತ್ತು ಮೂವತ್ತ್ಮೂರಿಗೆ 6 ಸರಿ ಕರೆ ಬಂತು. ನಾನು ರಿಜೆಕ್ಟ್ ಮಾಡಿದೆ. ಇದ್ಯಾವುದು ಹೊರಗಿನ ಕಾಲ್ ಅಂತೇಳಿ, +3444 ನಮ್ಮ ಕರೆ ಅಲ್ಲ. ನಾನು ಕೊನೆಗೆ ಬೆಳಗಿಂದ ಅಧಿವೇಶನದ ಪಾಲ್ಗೊಂಡು ಮೊನ್ನೆ ಮುಖ್ಯಮಂತ್ರಿ ಭೇಟಿ ಮಾಡಿ ನಮ್ಮೆಲ್ಲ ಶಾಸಕ ಮಿತ್ರರು ಭೇಟಿ ಮಾಡಿ ಸಚಿವರು ಭೇಟಿ ಮಾಡಿ ಹೊನ್ನಾಳಿಗೆ ಹೋಗ್ತೀನಿ. ನಾಳೆ ನ್ಯಾಮತಿಯಲ್ಲಿ ಕಾರ್ಯಕ್ರಮ ಇದೆ, ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳ ಕಾರ್ಯಕ್ರಮ, ಆ ಪಾಲ್ಗೊಂಡು ನಾಳೆ ವಾಪಸ್ ಬರ್ತೀನಿ ಅಂತ ಹೇಳಿ ಹೊರಟೆ. ಟೈಲರ್ ಹತ್ರ ಹೋಗಿದ್ದೆ. ಹೊರಗಡೆ ಬಂದಾಗ ನನಗೆ ಕರೆ ಬಂತು, ನಾನು ರಿಸೀವ್ ಮಾಡಿದೆ. ಯಾರು ಬೆಳಗಿಂದ ಬರ್ತಾಯಿದೆ ಅಂತೇಳಿ ಆ ರಿಸೀವ್ ಮಾಡಿದ ಸಂದರ್ಭದಲ್ಲಿ ನನಗೆ ಏಕ್ದಮ್ ನಿನಗೆ ನನಗೆ ಕೊಲೆ ಬೆದರಿಕೆ ಹಾಕಿದೆ, ಬೋಳಿ ಮಗನಿಗೆ ನಿನ್ನ ಮುಗಿಸ್ತೀನಿ, ಇನ್ನು 3-4 ದಿವಸ ಒಳಗೆ ನೀನು ಇರಲ್ಲ ಅಂತ ಹೇಳಿದೆ. ನಾನು ಮಾತಾಡ್ತೇ ಮಾಮ್, ನನಗೆ ಸ್ಪೀಕರ್ ಆನ್ ಮಾಡಿ, ನನಗೆ ರೆಕಾರ್ಡ್ ಮಾಡೋಕೆ ಬರಲ್ಲ. ನಮ್ಮ ಮುಖಂಡರು ರೆಕಾರ್ಡ್ ಆನ್ ಮಾಡಿದರು, ಸ್ಪೀಕರ್ ಆನ್ ಮಾಡಿ ರೆಕಾರ್ಡ್ ಮಾಡಿದರೆ, ಕೊನೆ ನನ್ನ ಮೊಬೈಲ್ನೂ ರೆಕಾರ್ಡ್ ಮಾಡಿಸಿದ್ದಾರೆ. ಸುಮಾರು 20 ನಿಮಿಷ ಮಾತಾಡಿದ್ದೇನೆ, ನನಗೆ ಕೊಲೆ ಬೆದರಿಕೆ ಹಾಕಿದ್ದೇನೆ. ನಾನು ಇಂಥ ಕೊಲೆ ಬೆದರಿಕೆ ಜಗ್ಗಲ್ಲ ಬಗ್ಗಲ್ಲ, ಕೇಸ್ ಕೊಡ್ತಾ ಇದ್ದೀನಿ, ತನಿಖೆ ಆಗಲಿ. ತನಿಖೆ ಆದ್ಮೇಲೆ ಇದರಿಂದ ಯಾರಾದ್ರೆ ಸತ್ಯಾಂಶ ಹೊರಗಿಡುವಂಥ ವ್ಯಕ್ತಿ ನಿಮಗೆ ಅವಾಚ್ಯ ಫೇಸ್ಬುಕ್ಗಳಿಂದ ನಿಂದನೆ ಮಾಡ್ತಾನೆ, ಹಿಂಗೆಲ್ಲ ಡೆಡ್ಲೈನ್ ಕೂಡ ಕೊಡ್ತಾನೆ, 3-4 ದಿನದಲ್ಲಿ ನಿಮ್ಮನ್ನು ಮುಗಿಸ್ತೀನಿ ಅಂತೇಳಿ, ರೇಣುಕಾಚಾರ್ಯ ಅವರು ಯಾಕೆ ಟಾರ್ಗೆಟ್ ಆದರು ಅಂತ ನೋಡಿ. ನಾನು ನೇರವಾಗಿ ಇದ್ದುದನ್ನು ಮಾತಾಡಿದ ವ್ಯಕ್ತಿ. ಹಿಜಾಬನ್ನು ಹೇಳ್ತಂದು ಇಶ್ಯೂನ ಇವರೇ ಕಾಂಗ್ರೆಸ್ಸಿನ ಮುಖಂಡರು ಜಮೀರ್ ಅಹಮದ್ ಯುಟಿಕ್ ಆದರು.
ना ऐन सरकार समवस्त्र अंत मेले पालस अदले कॉर्ट के हाद्रे कॉर्ट के कॉर्टल तीर्प को समवस्त्र कडाय सरकार आदेश पालस अदल राज्य राज्य बंद करे को नम्बेल कड़े ऐनप भारत कर्नाटक यह रीति इवर के संघटे भारत कर्नाटक बंद करे को सहसकाल अंत हिजाबीचर हेतंतवर नावेन हेतवा सर रेणुकाचार्य नेर नेर मतडंत व्यक्ति हिजाब विचार आगे हलाल कट विचार आगे यार मेल सस्पेक्ट है सर अंदर नो यार मेल अंत नंबर तनिखे मे तनिखे आम सत्यांश वर्गे बरते सेशन सीएम गमन सीएम विचार नान मुख्यमंत्री ना वर्णा हे ना वापस बर्ती ना अंत अस्े आवती नाकु हद्क नन करे ना इनू नान ने स्टेशन बंदी मुख्यमंत्री जो मतलब गृह सचिव जो मतलब केस को मेले इदिष्टु शासक रेणुकाचार्य हेल्ती सुमार ईदार बारी नन के बेदरिके करे बंतु निम्मन्नु दिन गतियन्नु कानिसिने अंत अपरिचित व्यक्ति फोन नन के धमकियन्नु हाक्तिद्दाने अंत सद्य सदाशिव नगर पोलीस ठाणेगे दूरन्नु कूड कोट्टिरुवंतद्दु कैमरा पर्सन बैरस जोते शिवकुमार न्यूज फर्स्ट बेंगळूरु न्यूज फर्स्ट प्रतीक्षण निम्मोंदिगे।